ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದಿ ಥರ್ಡ್ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ಸೊ ಇವತ್ತು ನಾನು ಗೋಕರ್ಣಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಮಗೆ ಗೋಕರ್ಣ ಅಂದ ತಕ್ಷಣ ಫಸ್ಟ್ ನೆನಪಾಗುವಂಥದ್ದು ಇಲ್ಲಿನ ಟೆಂಪಲ್ಸ್, ಆ್ಯಂಡ್ ಟೆಂಪಲ್ ಆದ ನಂತರ ನಮ್ಮ ಮೈಂಡಿಗೆ ಬರುವಂಥದ್ದು ಬೀಚ್. ಇಲ್ಲಿ ಲೈಕ್ ಇಲ್ಲಿನ ಒಂದು ಬೀಚ್ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ನಮ್ಮ ಮೈಂಡ್ಗೆ ಫಸ್ಟ್ ಬಂದಾಗ ಇಲ್ಲಿ ಇರುವಂಥ ಟಾಪ್ ಎರಡು ಬೀಚ್ಗಳಂತ ಹೇಳಿದ್ರೆ ಒಂದು ಬಂದುಬಿಟ್ಟು ಓಮ್ ಬೀಚ್, ಇನ್ನೊಂದು ಬಂದುಬಿಟ್ಟು ಕುಡ್ಲೆ ಬೀಚ್ ಅಂತ. ಆ್ಯಂಡ್ ರೈಟ್ ನಾವು ಐ ಮೀನ್ ಓಮ್ ಬೀಚ್. ಇಲ್ಲಿನ ಬೀಚ್ ಹೇಗಿದೆ, ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಎಲ್ಲದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಈ ಒಂದು ಗೋಕರ್ಣ ಏನಿದೆ ಮಂಗಳೂರಿನ ಸಾಧಾರಣ ಒಂದು 240 kilometers ಆಗುತ್ತೆ. ಆ್ಯಂಡ್ ಇಲ್ಲಿ ಬರುವವರು ಇಲ್ಲಿನ ಬೀಚಿನ ಸುತ್ತಮುತ್ತಲಿನ ಸುಮಾರು ರೆಸಾರ್ಟ್ಸ್ಗಳೆಲ್ಲ ಇದೆ. ಆ್ಯಂಡ್ ಅದರಲ್ಲಿ ಯಾವ ರೆಸಾರ್ಟ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಸ್ವಲ್ಪ R&D ಮಾಡಿಕೊಂಡು ಬೇಕಾದರೆ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಎಲ್ಲಿ ಕೂಡ ಸ್ಟೇ ಆದ್ರೂ ಕೂಡ ಹಾರ್ಡ್ಲಿ ನಿಮಗೆ 3 kilometers to 4 kilometers ಒಳಗಡೆ ನಿಮಗೆ ಈ ಬೀಚ್ಗಳು ಸಿಕ್ಕೇ ಸಿಗುತ್ತೆ. ಬೈ ದ ವೇ, ಇಲ್ಲಿದ್ದು ಏನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಮ್ಮ ಒಂದು ಈ ಗೋವಾಕ್ಕೆ ಏನು ಹೋಗ್ತಾರೆ ಜನಗಳು, ಅಲ್ಲಿ ಕೂಡ ನಿಮಗೆ ಒಂದು ಈ ಬೀಚ್ ಅನ್ನೋದು ತುಂಬಾ ಅಟ್ರಾಕ್ಷನ್, ಒಂದು ಟೂರಿಸಮ್ ಇದಕ್ಕೆ ಭಾಳ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕೂಡ ಅದೇ ಸೇಮ್ ನಿಮಗೆ ಫೀಲ್ ಸಿಗುತ್ತೆ. ಸುಮಾರು ಜನ ಬರ್ತಾರೆ, ಟು ಬಿ ಫ್ರ್ಯಾಂಕ್, ನಮ್ಮ ಕರ್ನಾಟಕ ಆಗಿರ್ಬೋದು, ಆಲ್ ಓವರ್ ಇಂಡಿಯಾದಿಂದ ಆಗಿರ್ಬೋದು, ಸುಮಾರು ಜನ ಬರ್ತಾರೆ. ಈ ಒಂದು ಜಾಗಕ್ಕೆ ಒಂದು ಓಮ್ ಬೀಚ್ ಅಂತ ಏನು ಕರೀತಾರೆ ಅಂತ ಹೇಳಿದ್ರೆ, ಒಂದು ಡ್ರೋನ್ ಶಾಟಲ್ಲಿ ಈ ಬೀಚ್ನ ಸಪೋಸ್ ನಾವೇನಾದರೂ ತೆಗೆದಾಗ ಇದು ಓಮ್ ಶೇಪಲ್ಲಿ ಸಿಗುತ್ತೆ ನಿಮಗೆ. ಎಕ್ಸಾಕ್ಟಾಗಿ ಓಮ್ ಶೇಪ್ ಕಾಣುತ್ತೆ ಆ್ಯಕ್ಚುಲಿ ಡ್ರೋನ್ ಶಾಟಲ್ಲಿ. ಹಾಗಾಗಿ ಈ ಬೀಚನ್ನು ಓಮ್ ಬೀಚ್ ಅಂತ ಕರೀತಾರೆ. ಸುಮಾರು ಜನ ಬರ್ತಾರೆ ಇಲ್ಲಿಗೆ, ಸುಮಾರು ಜನ ಟೂರಿಸ್ಟ್ಗಳಿದ್ದಾರೆ ಕೂಡ ಈಗ ರೈಟ್ ನಾವು. ಆ್ಯಂಡ್ ಈ ಬೀಚಿಗೆಲ್ಲ ಬರೋದಕ್ಕೆ ಸೀಸನಲ್ ಅಂತ ಏನಿರಲ್ಲ, ಈವನ್ ರೈನಿ ಸೀಸನಲ್ಲಿ ಕೂಡ ಜನಗಳು ಬರ್ತಾರೆ. ಸೊ ಎಲ್ಲರೂ ಕೂಡ ಬೀಚ್ನ ಇಷ್ಟಪಟ್ಟೆ ಬರ್ತಾರೆ. ಹಾಗಾಗಿ ನಮ್ಮ ಈ ರೈನಿ ಸೀಸನ್ ಎಲ್ಲ ಏನು ಹತ್ರ ಹತ್ರ ಬರುತ್ತೆ, ಆ್ಯಂಡ್ ಈವನ್ ರೈನಿ ಸೀಸನಲ್ಲಿ ಕೂಡ ಇಲ್ಲಿನ ಸ್ವಲ್ಪ ಟೈಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರು ಕೂಡ ಜಾಸ್ತಿ ಮುಂದೆ ಎಲ್ಲ ಹೋಗಿ ನೀರಿಗಿಳಿಯೋಕ್ಕೆಲ್ಲ ಹೋಗ್ಬೇಡಿ, ಜಸ್ಟ್ ಬನ್ನಿ, ಆಟಾಡಿ ಪರವಾಗಿಲ್ಲ, ಬಟ್ ಡೋಂಟ್ ಗೋ ಫ್ರಂಟ್. ಜಾಸ್ತಿ ಮುಂದೆ ಹೋದರೆ ಎಲ್ಲೋ ಒಂದು ಕಡೆ ಟೈಟ್ಸ್ ನಮ್ಮನ್ನ ಎಳೆಯುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಹತ್ರದಲ್ಲಿ ಸುಮಾರು ನಿಮಗೆ ಕೆಫೆಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಬಂದವರು ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಆಫ್ ಮಾಡೋದಾದ್ರೂ ಕೂಡ ಲೈಕ್ ಎರಡೂ ಬಗೆಯ ಒಳ್ಳೊಳ್ಳೆ ಫುಡ್ ಸಿಗುವಂಥ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕೆಫೆಗಳು ತುಂಬಾ ಇದೆ. ಅದರಲ್ಲಿ ಒಂದು ಫೇಮಸ್ ನಾನು ಇಲ್ಲಿ ಏನು ವಿಸಿಟ್ ಮಾಡಿದೆ ಅಂತ ಹೇಳಿದ್ರೆ ನಮಸ್ತೆ ಕೆಫೆ ಅಂತ, ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್. ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಫುಡ್ ಐಟಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಆ್ಯಂಡ್ ಈವನ್ ಆ್ಯಂಬಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ.
ಅಂಡ್ ಈವನ್ ಇಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಮೇನ್ ಆಗಿ ಯಾರೆಲ್ಲ ಹೊಸಬ್ರು ಬರ್ತೀರಾ ಆಕ್ಚುಲಿ ಅಂದ್ರೆ ಫಸ್ಟ್ ಟೈಮ್ ಬರೋರಾಗಿರ್ಬೋದು ಅಥವಾ ಈ ಜಾಗ ಗೊತ್ತಿಲ್ಲದೆ ಇರೋರಾಗಿರ್ಬೋದು, ಸ್ವಲ್ಪ ನಾವು ಹೊಸ ಜಾಗಕ್ಕೆ ಹೋದಾಗ ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಲೈಕ್ ಎಲ್ಲರೂ ಒಂದೇ ಥರ ಇರಲ್ಲ, ಸುಮಾರು ಜನ ಮಿಸ್ಗೈಡ್ ಮಾಡೋರು ಇರ್ತಾರೆ ಸುಮಾರು ವಿಷಯದಲ್ಲಿ, ಮೇ ಬಿ ಇನ್ ಎನಿಥಿಂಗ್. ಹಾಗಾಗಿ ನಾವು ನಮ್ಮ ಜಾಗ್ರತೆಯಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಇವತ್ತು ಈ ಸೊಸೈಟಿ ಹೇಗಿದೆ ಅಂತ ನಿಮ್ಗಳಿಗೂ ಗೊತ್ತಿರ್ಬೋದು, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋರಿಗಿಂತ ಸ್ವಲ್ಪ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗೋರೇ ಜಾಸ್ತಿ. ಹಾಗಾಗಿ ಆ್ಯಂಡ್ ಇದು ನನ್ನ ಇವತ್ತಿನ ಇಲ್ಲಿನ ಲಾಗ್. ಈಚೆ ಸೈಡ್ ಏನಾದರೂ ಬಂದರೆ ಮಂಗಳೂರಿಂದ ಜಸ್ಟ್ 240 kilometers ಇದೆ ಅಷ್ಟೇ, ಭಟ್ಕಳ ಮುರುಡೇಶ್ವರ ಸೈಡ್ ಬಂದ್ರೂ ಕೂಡ ಅಲ್ಲಿಂದನೂ ಕೂಡ ತುಂಬಾ ಹತ್ರ. ಬಂದರೆ ಈ ಒಂದು ಓಮ್ ಬೀಚಿಗೆ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆದಷ್ಟು ಬರೋ ಜಾಗನ ಕ್ಲೀನಾಗಿಡಲಿಕ್ಕೆ ಟ್ರೈ ಮಾಡಿ, ಅಲ್ಲಲ್ಲಿ ಪ್ಲಾಸ್ಟಿಕ್ಸ್ನ ಹಾಕ್ಬಿಡಿ, ಪ್ಲಾಸ್ಟಿಕ್ ಬಾಟಲ್ಸ್ನ ಹಾಕಬೇಡಿ ಅಂತ ಹೇಳ್ತಾ ಈಗಲೂ ಅವ್ರನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಿಲ್ ಮೈ ನೆಕ್ಸ್ಟ್ ಲಾಗ್, ಸಿಯಾ, ಬಾಯ್ ಬಾಯ್, ಟೇಕ್ ಕೇರ್.